ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮಿಮಿಕ್ರಿ ಮಹೇಶ್ ಗೋಲ್ಡನ್ ವಾಯ್ಸ್ ಸ್ನೇಹಿತರೆ ಈ ಗೋಲ್ಡನ್ ಟಾಕ್ಸ್ ನ ಇವತ್ತಿನ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಿದು ಗೋಲ್ಡನ್ ಟಾಕ್ಸ್ ಅಂತ ಹೊಸದಾಗಿ ನೋಡೋರಿಗೆ ಸಣ್ಣ ಮಾಹಿತಿ ಕೊಡ್ತೀನಿ ನಮ್ಮ ಗೋಲ್ಡನ್ ವಾಯ್ಸ್ ಈ ಒಂದು ಅಕಾಡೆಮಿಯಲ್ಲಿ ಯಾರೆಲ್ಲ ತರಬೇತಿ ತಗೊಂಡು ಧ್ವನಿ ಕಲಾವಿದರಾಗಿ ತಮ್ಮ ಜರ್ನಿನ ಶುರು ಮಾಡಿ ಅಫ್ಕೋರ್ಸ್ ನಾವು ಇದರಲ್ಲಿ ಫ್ರೀ ಪ್ರೋಗ್ರಾಮ್ ಇದೆ ಪೇಯ್ಡ್ ಪ್ರೋಗ್ರಾಮ್ ಇದೆ ಯಾರೆಲ್ಲ ಹಣ ಕೊಟ್ಟು ನಮ್ಮಲ್ಲಿ ಒಂದು ಧ್ವನಿ ತರಬೇತಿಯನ್ನು ಪಡ್ಕೊಂಡು ಧ್ವನಿ ಕ್ಷೇತ್ರದಲ್ಲಿ ತಮ್ಮ ವಾಯ್ಸ್ ಆಕ್ಟಿಂಗ್ ಜರ್ನಿನ ಶುರು ಮಾಡಿ ತಾವು ಒಂದಷ್ಟು ಹಣವನ್ನು ಗಳಿಸಿರ್ತಾರೋ ಮಿನಿಮಮ್ ನನಗೆ ಕೊಟ್ಟಂಥ ಫೀಸ್ ವಾಪಸ್ ಬಂದಿರುತ್ತೋ ಆ ಥರದವ್ರನ್ನ ಕರೆದು ಮಾತಾಡಿಸ್ತೀನಿ ದಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಅ ಗೋಲ್ಡನ್ ಟಾಕ್ ಈ ಯೂಟ್ಯೂಬ್ ಚಾನಲಲ್ಲಿ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಇರ್ಬೋದು ಇನ್ನಿತರ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಓಕೆ ಎಲ್ಲಿ ಬೇಕಿದ್ರು ನೋಡ್ತಿರ್ಬೋದು ನೀವು ಈ ವಿಡಿಯೋನ ಅಲ್ಲಿಂದಲೇ ನೀವು ಅವ್ರಿಗೆ ಆಶೀರ್ವಾದ ಮಾಡಿ ಮತ್ತೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಶುರು ಮಾಡೋಣ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಗೋಲ್ಡನ್ ವಾಯ್ಸ್ನ ಅತಿಥಿ ಗೋಲ್ಡನ್ ಟಾಕ್ನ ಅತಿಥಿ ಶೋಭಾ ನಾರಾಯಣ್ಕರ್ ಇವರು ಕೂಡ ತಮ್ಮ ಜರ್ನಿನ ಗೋಲ್ಡನ್ ವಾಯ್ಸ್ ಮೂಲಕ ಶುರು ಮಾಡಿ ಸಾಕಷ್ಟು ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡಿದ್ದಾರೆ ವೇದಿಕೆಗಳಲ್ಲಿ ನಿರೂಪಣೆಯನ್ನು ಮಾಡ್ತಾರೆ ಅತ್ಯದ್ಭುತವಾದಂಥ ಒಂದು ವಾಯ್ಸ್ ಮಾಡ್ಯುಲೇಷನ್ ಇರತಕ್ಕಂಥ ಶೋಭಾ ನಾರಾಯಣ್ಕರ್ ನಮ್ಮ ಜೊತೆ ಇದ್ದಾರೆ ಸೊ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಶೋಭಾ ಅವರೇ ವೆಲ್ಕಮ್ ವೆಲ್ಕಮ್ ಹೇಗಿದ್ದೀರಾ ನಮಸ್ತೆ ಮಹೇಶ್ ಸರ್ ಚೆನ್ನಾಗಿದ್ದೀನಿ ಸರ್ ವೆರಿ ಗುಡ್ ವೆರಿ ಗುಡ್ ಹೇಳಿ ಶೋಭಾ ಪರಿಚಯ ಮಾಡ್ಕೊಳ್ಳಿ ನನ್ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂತಂದ್ರೆ ಬೇಸಿಕ್ಲಿ ನಾನೊಬ್ಳು MBA ಗ್ರಾಜುಯೇಟ್ ನಾ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ ಆಗಿದ್ರಿಂದ ಸೊ ಚಿಕ್ಕ ವಯಸ್ಸಿಂದನು ಐ ವಾಸ್ ವೆರಿ ಪ್ರಾಂಪ್ಟ್ ಇನ್ ಸ್ಟೇಜ್ ಅಂದ್ರೆ ನನಗೆ ತುಂಬಾ ಇಷ್ಟ ಮಾತಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ ದಟ್ ಈಸ್ ದ ಫಸ್ಟ್ ಪಾಯಿಂಟ್ ಸೊ ಹೀಗಾಗಿ ನಾನು MBA ಮಾಡ್ತಾ ಮಾಡ್ತಾ ಕೂಡ ನಾನು ಆಕ್ಚುಲಿ ದೂರದರ್ಶನ್ ಅಲ್ಲಿ ಆಂಕರಿಂಗ್ ಚಿಕ್ಕ ಪುಟ್ಟ ಹೋಸ್ಟಿಂಗು ಎಲ್ಲ ಚಿಕ್ಕ ವಯಸ್ಸಿಂದಾನೆ ಮಾಡಿ ಮಾಡಿ ನನಗೆ ಅಭ್ಯಾಸ ಅಂಡ್ MBA ಮುಗಿದ ತಕ್ಷಣ ಅಫ್ಕೋರ್ಸ್ ಒಂದ್ ಸ್ವಲ್ಪ ಜಾಬ್ ಕಡೆ ಸ್ವಲ್ಪ ಗಮನ ಹೋಯ್ತು ಸೊ ಫಾರ್ಮಸಿ ಇದ್ದಿದ್ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ನಾನು ಮತ್ತೆ ಅದೇ ಫೀಲ್ಡ್ ಅಲ್ಲಿ ವಾಕ್ ಮಾಡ್ತಾ ಬರ್ತಿದ್ದೆ ಬಟ್ ನನ್ನ ಪ್ಯಾಷನ್ ಅಂಡ್ ನನ್ನ ಪರ್ಸನಲ್ ಸೆಟ್ ಆಫ್ ಇಂಟ್ರೆಸ್ಟ್ ಅಂತ ಅಂದ್ಬಿಟ್ಟು ಹೋಸ್ಟಿಂಗ್ ಆಂಕರಿಂಗ್ ವಾಯ್ಸ್ ರಿಲೇಟೆಡ್ ಏನೇ ಇದ್ರು ಮಾತಾಡೋದ್ ರಿಲೇಟೆಡ್ ಏನೇ ಇದ್ರು ಅದೇ ಒಂದು ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೆ ಅಂಡ್ ತಕ್ಕಂತೆ ನನಗೆ ಸಾಕಷ್ಟು ಅವಕಾಶಗಳು ಚಿಕ್ಕದು ದೊಡ್ಡದು ಎಲ್ಲ ಬರ್ತಾ ಹೋಯ್ತು ಪ್ರತಿಯೊಂದು ಅವಕಾಶನೂ ನಾನು ಸದಾವಕಾಶವಾಗಿ ಬಳಸ್ಕೊಂಡು ಕಲಿತೆ ಸಾಕಷ್ಟು ಅಂಡ್ ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತಂದಾಗ ನನಗೆ ಒಂದು ದೇವರ ಅನುಗ್ರಹ ಅಂದಂಗೆ ನನಗೆ ಗೋಲ್ಡನ್ ವಾಯ್ಸ್ ಒಂದು ಪರಿಚಯ ಆಯಿತು ಸರ್ ಸೊ ಇದು ನನ್ನ ಒಂದು ಪುಟ್ಟ ಒಂದು ಬ್ಯಾಕ್ ಗ್ರೌಂಡ್ ಸೊ ನೀವು ಸದ್ಯಕ್ಕೆ ನಾನು ಆಕ್ಚುಲಿ ಮೈಸೂರಲ್ಲಿ ಇದ್ದೀನಿ ಜಾಬ್ ರಿಲೇಟೆಡ್ ಗೋಸ್ಕರ ಅಂತ ಅದು ಬಿಟ್ರೆ ಐ ಥಿಂಕ್ ನಾನು ಮೂಲತಃ ಆಕ್ಚುಲಿ ನಾನು ಹುಬ್ಬಳ್ಳಿಯವಳು ಉತ್ತರ ಕರ್ನಾಟಕದವಳು ಸೊ ನನ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಹಾ ಬೆಂಗಳೂರು ಕನ್ನಡ ಬಂತು ಮಾತಾಡ್ತಾ ಮಾತಾಡ್ತಾ ಮನೆಯಲ್ಲೆಲ್ಲ ನಾವು ಉತ್ತರ ಕರ್ನಾಟಕದ ಕನ್ನಡ ಮಾತಾಡ್ತೀವಿ ಸೊ ಹೀಗಾಗಿ ಬೇರೆ ಬೇರೆ ಫ್ಲೇವರ್ಸ್ ಆಫ್ ಕನ್ನಡ ಅಂತ ಬಂದಾಗ ನನ್ಗೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ತರ ಆಗುತ್ತೆ ಅದು ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಸರ್ ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಬಗ್ಗೆ ಅಷ್ಟೇ ಸರ್ ಎಸ್ ವೆರಿ ಗುಡ್ ಶೋಭಾ ಅವರೇ ಶೋಭಾ ಹೇಳಿ ನೀವು ಗೋಲ್ಡನ್ ವಾಯ್ಸ್ ಬರೋಕ್ಕೂ ಮುಂಚೆ ಒಂದು ತ್ರೀ ಬಿಗ್ಗೆಸ್ಟ್ ಚಾಲೆಂಜಸ್ ಏನಿತ್ತು ನಿಮ್ಮ ವಾಯ್ಸ್ ಸಂಬಂಧಪಟ್ಟ ಹಾಗೆ ಒಂದೇನಂತಂದ್ರೆ ನಮ್ಮ ಧ್ವನಿನ ನಾನು ಬೇಸಿಕ್ಲಿ ನಾನೇನ್ ಹೇಳ್ದೆ ನನ್ನ ಪ್ಯಾಷನ್ ನನ್ನ ಇದ್ರಂತ ನಾನು ತಗೊಂಡಾಗ ನನ್ನ ಧ್ವನಿನ ನಾನು ಆಕ್ಚುಲಿ ಬೇರೆ ಬೇರೆ ವರ್ಟಿಕಲ್ಸ್ ಅಲ್ಲಿ ಧ್ವನಿ ರಿಲೇಟೆಡ್ ಅಂತಂದಾಗ ಏನೇನಿದೆ ಎಷ್ಟೆಷ್ಟಿದೆ ಹೇಗೆ ಯಾವ್ಯಾವ ವರ್ಟಿಕಲ್ಸ್ ಇದೆ ಎಷ್ಟೆಷ್ಟು ಫೀಲ್ಡ್ಸ್ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಸರ್ ಗೋಲ್ಡನ್ ವಾಯ್ಸ್ ಅನ್ನೋ ಒಂದು ಸಂಸ್ಥೆಗೆ ನಾನು ಒಂದು ಅನುಗ್ರಹದಿಂದ ಬಂದಾಗ TV ಕಮರ್ಷಿಯಲ್ ಆಡ್ಸ್ ಆಗಿರ್ಬೋದು ಮೂವೀಸ್ ಆಗಿರ್ಬೋದು ಕಾರ್ಟೂನ್ OTT ಸೀರೀಸು ಸಾಕಷ್ಟು ವೆಬ್ ಸೀರೀಸ್ ಆಗಲಿ ಡಾಕ್ಯುಮೆಂಟ್ರಿ ಆಗಲಿ ಎಲ್ಲೆಲ್ಲಿ ನಾವು ನಮ್ಮ ಇದನ್ನ ಹಾಕೋಬಹುದು ವಾಯ್ಸಸ್ನ ಎಷ್ಟೆಷ್ಟು ತರಹದ ಒಂದು ವಾಯ್ಸಸ್ನ ನಾವು ಆಕ್ಚುಲಿ ಮಾಡ್ಬೋದು ಅನ್ನೋದು ನನಗೊಂದು ಗೊತ್ತಾಯ್ತು ಸರ್ ಯಾಕಂದ್ರೆ ಇವೆಲ್ಲರೂ ನಮ್ಗೆ ಚಾಲೆಂಜ್ ಅರೆ ನಾವು ಇದನ್ನ ಯಾವತ್ತೂ ಮಾಡಿಲ್ಲ ನಮ್ಮ ಧ್ವನಿಯಿಂದ ನಾವು ಇದನ್ನ ಯಾವತ್ತೂ ಮಾಡಿಲ್ಲ ಅಂಡ್ ನಮ್ಮ ವಾಯ್ಸ್ ಔಟ್ಪುಟ್ ಅಂತ ಥ್ರೋ ಮಾಡಿದಾಗ ಆ ಸಿಂಕ್ ಏನ್ ಬರಬೇಕು ಕಂಟೆಂಟ್ ವೈಸ್ ಮೂವಿ ಡಬ್ಬಿಂಗ್ ಆಗಲಿ TV ಸೀರಿಯಲ್ ಆಗಲಿ ಇನ್ನೊಂದು ಡಾಕ್ಯುಮೆಂಟ್ರಿ ಆಗಲಿ ಕಾರ್ಟೂನ್ ವಾಯ್ಸಸ್ ಆಗಲಿ ಬಹಳ ಚಾಲೆಂಜಿಂಗ್ ಇತ್ತು ಸೊ ಇದು ನನಗೆ ಗೋಲ್ಡನ್ ವಾಯ್ಸ್ ಇಂದ ಬಂದಂತಹ ಒಂದು ಬಹಳ ಅದ್ಭುತವಾದ ಒಂದು ಕಲಿಕೆ ಸರ್ ಸೊ ದಟ್ ಈಸ್ ದ ಫಸ್ಟ್ ಚಾಲೆಂಜ್ ನನಗೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ ಸ್ಟುಡಿಯೋ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತವಾಗ್ಲೂ ನನಗೆ ಇರ್ಲಿಲ್ಲ ಇದ್ದಿದ್ದಷ್ಟು ಬರೀ ವೇದಿಕೆಗಳ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಸೊ ಹೀಗಾಗಿ ಜನಗಳ ಮುಂದೆ ಹೋಗಿ ಮಾತಾಡೋದು ಅಂದ್ರೆ ನನಗೆ ಬಹಳ ಇಷ್ಟ ಈಗ್ಲೂ ನನಗೆ ಅದು ಇಷ್ಟಾನೆ ಬಟ್ ಅದ್ರ ಜೊತೆ ಜೊತೆಗೆ ಒಂದು ಕಡೆಯದಾಗ ಒಂದು ಚಾಲೆಂಜ್ ಅಂತಂದ್ರೆ ಈ ಇಂಡಸ್ಟ್ರಿ ಹೇಗಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ ಮೊದ್ಲು ಮೊದ್ಲು ಫಸ್ಟ್ ಆಫ್ ಆಲ್ ಕನ್ನಡ ಡಬ್ಬಿಂಗ್ ಅನ್ನೋದೇ ಇರಲಿಲ್ಲ ಕನ್ನಡ ಡಬ್ಬಿಂಗ್ ಓಪನ್ ಅಪ್ ಆದಾಗ ಈ ಇಂಡಸ್ಟ್ರಿನಲ್ಲಿ ಹೇಗೆ ಇರುತ್ತೆ ನಮ್ ಗ್ರೋತ್ ಅನ್ನೋದೇ ನಮಗೆ ಗೊತ್ತಿಲ್ಲ ಬಿಕಾಸ್ ಕನ್ನಡ ಡಬ್ಬಿಂಗ್ ಬಹಳ ಕಡಿಮೆ ಇತ್ತು ಸೊ ಈ ಮೂರು ಚಾಲೆಂಜಸ್ ನ ನಾವು ದಾಟಿ ಕಲ್ತು ಮುಂದೆ ಬಂದಿದೀವಿ ಅಂತ ಹೇಳ್ಕೊಳಕ್ ಖುಷಿ ಆಗುತ್ತೆ ಸರ್
ವೆರಿ ಗುಡ್ ವೆರಿ ಗುಡ್. ಶೋಭಾ ಅವರೇ, ನೀವು ಸಾಕಷ್ಟು ಏನೋ ಡಬ್ಬಿಂಗ್ ಪ್ರಾಜೆಕ್ಟ್ಸ್ ಅಲ್ಲೂ ಕೆಲಸ ಮಾಡಿದ್ರಿ ನನಗೆ ಗೊತ್ತಿರೋ ಹಾಗೆ. ಸೊ ನೀವು ಯಾವೆಲ್ಲ ಚಿತ್ರಗಳಿಗೆ ದನಿಯಾಗಿದ್ದೀರಾ, ಯಾವೆಲ್ಲ ಸೀರಿಯಲ್ಗಳಿಗೆ ದನಿ ನೀಡಿದ್ದೀರಾ, ಅದನ್ನ ಹೇಳ್ಬೋದಾ? ಖಂಡಿತ ಸರ್, ಖಂಡಿತ. ಫಸ್ಟ್ ಆಫ್ ಆಲ್, ನಾನು ಧ್ವನಿ ನೀಡಿರೋದು ಪ್ರತಿಯೊಂದು ಕಂಟೆಂಟು ನಾನು ನಿಮ್ಮ ಮುಖಾಂತರನೇ ಹೋಗಿದ್ದೀನಿ. ಸೊ ನಿಮ್ಗೊಂದು ಧನ್ಯವಾದಗಳನ್ನ ಹೇಳಿ ಇದನ್ನ ಹೇಳಿಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಮೂವೀಸ್ ಅಂತ ತಗೊಂಡಾಗ ಐ ಥಿಂಕ್ ನನ್ನ ಫಸ್ಟ್ ಮೂವಿ ಬಂದು ಮಿಡಲ್ ಕ್ಲಾಸ್ ಅಬ್ಬಾಯಿ ಅಂತ ಒಂದು ನಾಣಿ ಅವ್ರದ್ದು ಒಂದು ಫಿಲ್ಮ್, ಅದಾದ್ಮೇಲೆ ಫಿದಾ ಪ್ರೀತಿ ದೇವತೆ ಅಂತ ಒಂದು ಫಿಲ್ಮ್ ಬಂತು, ಅದಾದ್ಮೇಲೆ ಇದ್ದರಿ ಲೋಕಂ ಒಕ್ಕಟೆ ಅಂತ ಒಂದು ತೆಲುಗು ಫಿಲ್ಮ್ ಇತ್ತು, ಅದಾದ್ಮೇಲೆ ರೀಸೆಂಟ್ಲಿ ನಾನು ಧರಣಿ ಮಂಡಲ ಮಧ್ಯದೊಳಗೆ ಪ್ರಕಾಶ್ ಸರ್ ಅವ್ರದ್ದು ಒಂದು ಡಬ್ಬಿಂಗ್ ಮಾಡಿದ್ದೀನಿ. ಆಮೇಲೆ ಟಿವಿ ಸೀರಿಯಲ್ಸ್ ಅಂತ ಬಂದ್ರೆ ಕೆಲವೊಂದು ಒಟಿಟಿ ಸೀರೀಸ್ ಮಾಡಿದ್ದೀನಿ. ನಮ್ಮ ಗೋಲ್ಡನ್ ವಾಯ್ಸ್ ಸದಸ್ಯರಾದಂತಹ ಡಾಕ್ಟರ್ ವರುಣ್ ದೀಕ್ಷಿತ್ ಜೊತೆ ಚಂದ್ರನಂದಿನಿ ಟಿವಿ ಸೀರಿಯಲ್ ಮಾಡಿದ್ದೀನಿ, ಅದಾದ್ಮೇಲೆ ನಾನು ಶ್ರೀಗಣೇಶ ಟಿವಿ ಸೀರಿಯಲ್ ಮಾಡಿದ್ದೀನಿ. ಎಲ್ಲ ಅರುಣ್ ಸ್ಟುಡಿಯೋದಲ್ಲಿ ಸಾಕಷ್ಟು ಸ್ಟುಡಿಯೋಗಳಲ್ಲಿ ಈ ತರ ಡಬ್ಬಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಎಸ್ ಎಸ್ ಎಸ್. ಇನ್ನು ಇದರ ಜೊತೆಗೆ ನೀವು ಒಂದಷ್ಟು ವೇದಿಕೆ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಕೂಡ ಮಾಡಿದ್ದೀರಾ, ನನಗೆ ಗೊತ್ತಾಗಿ ನಮ್ಮ ಕರ್ನಾಟಕ ಧ್ವನಿ ಹಬ್ಬದಲ್ಲೂ ನಿಮ್ಗೊಂದು ಅವಕಾಶ ಬಂತು. ಸೊ ಅದ್ರ ಬಗ್ಗೆ ಹೇಳಿ, ನಿಮ್ಮ ನಿರೂಪಣೆ ಕಲೆ ಬಗ್ಗೆ ಹೇಳಿ ಸರ್. ಅದ್ರ ಬಗ್ಗೆ ನನ್ಗೆ ಹೇಳಲಿಕ್ಕೆ ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕು ಅನ್ನೋದಕ್ಕಿಂತ ಮನಸ್ಪೂರ್ವಕ್ಕೆ ಧನ್ಯವಾದಗಳನ್ನ ಹೇಳಿಕ್ ಇಷ್ಟಪಡ್ತೀನಿ. ಬಿಕಾಸ್ ಅದು ಎಂತಹ ದೊಡ್ಡ ವೇದಿಕೆ ಅಂತಂದ್ರೆ, ಅಂತ ವೇದಿಕೆನಲ್ಲಿ ನೀವು ನಾನು ಮಾಡಿರುವಂತ ಚಿಕ್ಕ ಪುಟ್ಟ ನಿರೂಪಣೆ ನೋಡಿ ಖುಷಿ ಪಟ್ಟು ನಮ್ಮನ್ನು ತಿದ್ದಿ ಮುಂದೆ ಮಾಡಿ ನಿಮಗೆ ಆಗುತ್ತೆ ಅಂತ ನಮ್ಗೊಂದು ಅವಕಾಶ ಕೊಟ್ಟರೆ ಸೊ ಥ್ಯಾಂಕ್ ಯು. ಆ ಒಂದು ವೇದಿಕೆ ಕರ್ನಾಟಕ ವಾಯ್ಸ್ ಫೆಸ್ಟ್ ಅಂತ ನಾವು 2 ವರ್ಷ ಮಾಡ್ಕೊಂಡು ಬಂದ್ವಿ ಮಿಮಿಕ್ರಿ ಮಹಾಮೇಳ ಅಂತ. ಬಟ್ 22ನೇ ಇಸ್ವಿನಲ್ಲಿ ನಾವು ಕರ್ನಾಟಕ ವಾಯ್ಸ್ ಫೆಸ್ಟ್ ಅಂತ ಧ್ವನಿ ಕ್ಷೇತ್ರದ ದಿಗ್ಗಜರನ್ನ ಕರ್ಕೊಂಡು ಬಂದ್ವಿ ಸರ್. ಪ್ರತಿಯೊಬ್ರು ಇದ್ರು ಆ ಪರ್ಟಿಕ್ಯುಲರ್ ವೇದಿಕೆಯಲ್ಲಿ, ಮಿಮಿಕ್ರಿ ದಯಾನಂದ್ ಸರ್ ಇಂದ ಹಿಡಿದು ಗೋಪಿಯಿಂದ ಹಿಡಿದು ಶಂಕರ್ ಪ್ರಕಾಶ್ ಸರ್ ಇಂದ ಹಿಡಿದ್ಬಿಟ್ಟು ಶಿಲ್ಪಾ ಭಾಗವತರ್ ಮೇಡಮ್, ಟು ನೇಮ್ ಆಶಾ ವಿಶ್ವನಾಥ್ ಮೇಡಮು, ಆಮೇಲೆ ಮೇಘಾ ಜಕಾತಿ ಮೇಡಮು, ಅಜಿತ್ ವಿವೇಕಿ ಸರ್, ಎಷ್ಟು ಜನ, ನಿಪುಣ್ ಸರ್, ಪುನೀತ್ ಸರ್, ಬಹಳಷ್ಟು ಜನ, ಶ್ರೀಧರ್ ಸರ್, ಐ ಮೀನ್ ಇಂಡಸ್ಟ್ರಿನಲ್ಲಿ ಇರುವಂತ ಎಲ್ಲ ಎಕ್ಸ್ಪರ್ಟ್ಸ್ ನಮ್ ಕೆಳಗಡೆ ಕೂತಿದಾರೆ ಅಲ್ಲಿ. ನನಗೆ ಪರ್ಸನಲಿ ಅಲ್ಲಿ ನನ್ಗೊಂದು ಆಂಕರಿಂಗ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಅಂಡ್ ಆ ಪರ್ಟಿಕ್ಯುಲರ್ ಇವೆಂಟ್ ಅಲ್ಲಿ ಹೇಗೆ ಮಾಡ್ಬೇಕು, ಎಷ್ಟು ಜನಗಳ ಮುಂದೆ ಹೇಗೆ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಇತ್ತು. ಬಟ್ ಐ ಥಿಂಕ್ ಅದನ್ನ ಓವರ್ಕಮ್ ಮಾಡಿ ನಿಮ್ಮ ಒಂದು ಗೈಡೆನ್ಸ್ ಅಲ್ಲಿ ಅದನ್ನ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಲ್ಮೋಸ್ಟ್ 2.5 ಗಂಟೆಗಳ ಕಾಲ ನ್ಯಾಷನಲ್ ಟಿವಿ ಲೈವ್ ಕೂಡ ಇತ್ತು. ಸೊ ಅದಕ್ಕೆ ಧನ್ಯವಾದಗಳನ್ನ ಹೇಳಿಕ್ ಇಷ್ಟಪಡ್ತೀನಿ. ಬಿಕಾಸ್ ದಟ್ ವಾಸ್ ನಾಟ್ ಅ ಸ್ಮಾಲ್ ಸ್ಟೇಜ್, ಈ ತರ ಒಂದು ಅವಕಾಶ ಯಾರಿಗೂ ಸಿಗೋದಿಲ್ಲ. ಅಂಡ್ ನನಗೆ ಸಿಕ್ಕಿದೆ ಅಂದಾಗ ನಾನು ಅದಕ್ಕೆ ಯಾವಾಗ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಕಾಯ್ತೀನಿ ಕೂಡ ಖಂಡಿತವಾಗ್ಲು, ಮುಂದೆ ಈ ತರದ ಒಂದು ಅವಕಾಶಗಳು ಬಂದ್ರು ನಿಮ್ ಕಡೆಯಿಂದ ನಾನು ಖಂಡಿತ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಡೆಫಿನೆಟ್ಲಿ ಶೋಭಾ ಅವರೇ, ಅದೇ ರೀತಿ ಗೋಲ್ಡನ್ ವಾಯ್ಸ್ ಫ್ಯಾಮಿಲಿ ಮೆಂಬರ್ ಕೂಡ ನೀವು 3 ವರ್ಷದಿಂದ, ಅದರ ಜರ್ನಿ ಬಗ್ಗೆ ಹೇಳಿ, ಹೇಗನ್ಸುತ್ತೆ ನಿಮ್ಗೆ ನಮ್ಮ ಗೋಲ್ಡನ್ ವಾಯ್ಸ್ ಫ್ಯಾಮಿಲಿ ಸದಸ್ಯರ ಒಂದು ಒಡನಾಟ, ವೀಕ್ಲಿ ಮೀಟಪ್ ಗಳಿಂದ ಏನೆಲ್ಲ ಅನುಕೂಲ ಆಗ್ತಾ ಇದೆ ನಿಮ್ಗೆ ಅಂತ ತಿಳಿಸ್ಬೋದಾ? ಇನ್ಫ್ಯಾಕ್ಟ್ ನಾನು ಗೋಲ್ಡನ್ ವಾಯ್ಸ್ ಗೆ ಬಂದಿದ್ದು ನಾನು 101.3 ರೇನ್ಬೋದಲ್ಲಿ RJ ಪೋಸ್ಟ್ ಖಾಲಿ ಇತ್ತು, ಅಲ್ಲಿ ಟ್ರೈ ಮಾಡೋಣ ಅಂತ ಹೋಗಿದ್ದೆ. ಒಂದ್ ಕನ್ನಡ RJ, ಒಂದ್ ಇಂಗ್ಲಿಷ್ RJ. ಅಲ್ಲಿ ಉದಯ್ ಅನ್ನೋರೊಬ್ರು ನನಗೆ ಪರಿಚಯ ಆಗಿದ್ರು ಸರ್. ಉದಯ್ ಅನ್ನೋರು ನನಗೆ ಪರಿಚಯ ಆದಾಗ ನಂದು ಸೆಲೆಕ್ಷನ್ ಆಯ್ತು ಅವ್ರದ್ದಾಯ್ತು ಅಲ್ಲ ನನ್ಗೆ ಗೊತ್ತಿಲ್ಲ. ಬಟ್ ನನಗೆ ಟೈಮಿಂಗ್ಸ್ ಕನ್ಸ್ಟೆಂಟ್ ಆಗಿದ್ರಿಂದ ನಾನು ಅಲ್ಲಿ ಜಾಯ್ನ್ ಆಗ್ಲಿಕ್ಕೆ ಆಗ್ಲಿಲ್ಲ. ಬಟ್ ನಾನು ಉದಯ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ಬಿಟ್ಟು ನಾನು ಹೇಳಿದ್ದೆ ನನ್ಗೆ ಈ ತರ ವಾಯ್ಸ್ ರಿಲೇಟೆಡ್ ಬಹಳ ಇಷ್ಟ ಇದೆ. ಅಂಡ್ ಅದು ಕೂಡ ದೂರದರ್ಶನದ ಒಂದು ಅವಿಭಾಜ್ಯ ಅಂಗ ಆಗಿದ್ರಿಂದ ಅಲ್ಲಿಂದ ನನಗೊಂದು ಕಾಂಟ್ಯಾಕ್ಟ್ ಸಿಕ್ತು. ಯಾರ ಕಡೆಯಿಂದ? ಉದಯ್ ಕಡೆಯಿಂದ. ಸೊ ಫಸ್ಟ್ ವೋಟ್ ಆಫ್ ಥ್ಯಾಂಕ್ಸ್ ಉದಯ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ನನಗೆ ಅವ್ರು ಪರಿಚಯ ಆಗಿ ಗೋಲ್ಡನ್ ವಾಯ್ಸ್ ರೆಫರೆನ್ಸ್ ಕೊಟ್ರು, ನಿನ್ ವಾಯ್ಸ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತಿದ್ಯಾ, ನೀನ್ ಈ ಗೋಲ್ಡನ್ ವಾಯ್ಸ್ ಸೇರ್ಕೋ, ಹೋಗಿ ತಿಳ್ಕೊ ಅಂತಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ನಿಮಗೆ ಕಾಲ್ ಮಾಡಿದೆ, ಒಂದು ಬೇಸಿಕ್ ಕೋರ್ಸ್ ಹೇಳ್ಕೊಟ್ರಿ 15 ಡೇಸ್. ಅದಾದ್ಮೇಲೆ ಅಡ್ವಾನ್ಸ್ ಕೋರ್ಸ್ ಆಯ್ತು ನಮ್ಗೆ, ಅದೊಂದು 20 ಡೇಸ್ ಆದ್ಮೇಲೆ. ಅದಾದ್ಮೇಲೆ ಮತ್ತೆ 2-3 ತಿಂಗಳಾದ್ಮೇಲೆ ನಮಗೆ ಬ್ರಷ್ಅಪ್ ಸೆಷನ್ ಅಂತ 21 ಡೇಸ್ ಕೋರ್ಸ್ ಮಾಡಿಸಿದ್ರಿ. ಸಾಕಷ್ಟು ಕಲ್ತಿದ್ದೀನಿ ಸರ್, ಸಾಕಷ್ಟು ಕಲ್ತಿದ್ದೀನಿ. ಜೊತೆ ಜೊತೆಗೆ ನಮ್ಗೆ ಈ ಫೇಸ್ ಟು ಫೇಸ್, ಈ ಝೂಮ್ ಮೀಟಿಂಗ್ ಅಲ್ಲಿ ಇರುವಂತ ಒಂದು ಅಡ್ವಾಂಟೇಜ್, ನೀವೇ ಹೇಳಿರೋ ಹಾಗೆ ಇಂಡಸ್ಟ್ರಿ ದಿಗ್ಗಜರ ಜೊತೆ ನಾವು ಫೇಸ್ ಟು ಫೇಸ್ ಮಾತಾಡಕ್ ಒಂದು ಅವಕಾಶ ಕೊಟ್ಟಿದ್ದೀರಾ ನಮ್ಗೆ. ಈ ಮೀಟಿಂಗ್ಸ್ಗಳು ಅಂತಂದ್ರೆ ನಿಜವಾಗ್ಲೂ ಇದು ಚಿಕ್ಕದಲ್ಲ, ಇದ್ರ ಹಿಂದೆ ಇರುವಂತಹ ನಿಮ್ಮ ಒಂದು ಪ್ರತಿ ಏನೋ ಒಂದು ಶ್ರಮ ಆಗಿರ್ಬೋದು. ಅಂಡ್ ಅವರು ಕೂಡ ಬಂದು ನಮ್ಗೆ ಅಷ್ಟು ಹಂಬಲ್ ಆಗಿ ನಮ್ಗೊಂದು ಡೇಟಾ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ಹೇಳಿದಾಗ ಬಹಳ ಖುಷಿ ಆಗುತ್ತೆ. ಬಿಕಾಸ್ ನಮ್ಮಂತ ಕಲಿಯೋರಿಗೆ, ನಮ್ಮಂತ ಇನ್ನೂ ಯೂತ್, ಇನ್ನೂ ಸ್ಟಾರ್ಟಿಂಗ್ ಬಡ್ಡಿಂಗ್ ಆರ್ಟಿಸ್ಟ್ ಅಂತ ನಾವೇನು ಅನ್ನಿಸ್ಕೊಳ್ತೀವಿ, ನಮ್ಮಂತವ್ರಿಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ನೀವು ಕೂತ್ಕೊಂಡಲ್ಲೇ ಕೊಡ್ತೀರಾ ಅಂತ ಹೇಳಿದಾಗ ನನ್ಗೆ ಯಾವ್ದೂ ಇಟ್ ಇಸ್ ಏನೋ ಇದ್ದಂತ ಅನಿಸ್ಲಿಲ್ಲ ಯಾವತ್ತಿನ, ಇಟ್ ಇಸ್ ವರ್ತ್ ಇಟ್ ಅಂತ ಅನ್ನಿಸ್ತು ಸರ್ ಒಂದು. ಅಂಡ್ ಹಾ, 3 ವರ್ಷನ ಗೋಲ್ಡನ್ ವಾಯ್ಸ್ ಅಲ್ಲಿ ಇದ್ದೀನಿ ಅಂತಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸಾಕಷ್ಟು ಜನಗಳ ಪರಿಚಯ ಆಗಿದೆ, ಸಾಕಷ್ಟು ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳ ಪರಿಚಯ ಆಗಿದೆ. ಒಂದು ಮನಸ್ಪೂರ್ವಕವಾಗಿ ಹೇಳ್ಬೇಕು, ಮನಸ್ಸಿಂದ ಹೇಳ್ಬೇಕು ಅಂತಂದ್ರೆ ನಮ್ಮ ಗೋಲ್ಡನ್ ವಾಯ್ಸ್ ಅಲ್ಲಿ
ಇವತ್ತಿನವರೆಗೂ 3 ವರ್ಷ ಆಗ್ತಾ ಬಂತು ಆಲ್ಮೋಸ್ಟ್, ಒಬ್ರು ಕೂಡ ನಾನು ಇವ್ರ ಮುಂದೆ ಹೋಗ್ತಿದ್ದಾರೆ ನಾನು ಇವ್ರನ್ನ ಕೆಳಗಡೆ ಹಾಕ್ಬೇಕು, ನಾನು ಯಾಕೆ ಇವ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಮನೋಭಾವನೆ ಇರುವಂತಹ ನಾನು ಯಾರನ್ನೂ ನೋಡಿಲ್ಲ ಸರ್. ಎಲ್ರು ಕೂಡ ನಿಮ್ ಸ್ಟೂಡೆಂಟ್ ಏನೇ, ಸೊ ಎಲ್ರು ನಿಮ್ ಹಾದಿನೇ ನಾವು ತಿಳ್ಕೊಂಡ್ ಬಂದಿದೀವಿ. ಆ ತರ ನನಗೆ ಬಹಳ ಸಂತೋಷ ಆಗಿದೆ. ಎಷ್ಟು ಜನ ಆರ್ಟಿಸ್ಟ್ ನಾನು ನೋಡಿದೀನಿ, ಎಲ್ರು ಒಂದಲ್ಲ ಒಂದ್ ರೀತಿನಲ್ಲಿ ವೆರಿ ಗುಡ್ ಆರ್ಟಿಸ್ಟ್. ನಮ್ ನಮ್ ಟ್ಯಾಲೆಂಟ್ ತಕ್ಕಂಗೆ, ನಮ್ ನಮ್ ಬೇಸ್ ವಾಯ್ಸ್ ತಕ್ಕಂಗೆ ಐ ತಿಂಕ್ ನಾವು ನಮ್ ನಮ್ ಅಪರ್ಚುನಿಟೀಸ್ ನ ತಗೊಂಡಿದೀವಿ. ಸೊ 3 ವರ್ಷ ತುಂಬಾ ಒಳ್ಳೆ ಟೈಮ್, ಅಂಡ್ ನನ್ಗೆ ನಿಮ್ ಜೊತೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲಿ ಇವತ್ತು ವಾಣಿ ಮೇಡಮ್ಗೆ. ಎಸ್ ಎಸ್ ಆಫ್ ಕೋರ್ಸ್, ನಾನು ಕೂಡ ವಾಣಿಯವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ನಾನು ಏನೇ ಮಾಡಿದ್ರು ಅದರ ಒಂದು ಹಿಂದೆ ಅವರ ಒಂದು ಕೈವಾಡ ಅಥವಾ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾ. ಕೊನೆಯದಾಗಿ ಶೋಭಾ ಅವರೇ, ನಿಮ್ಗೆ ಇನ್ನೂ ಹೆಚ್ಚಿನ ಯಶಸ್ಸು ಲಭಿಸ್ಲಿ ಈ ಒಂದು ಕ್ಷೇತ್ರದಲ್ಲಿ. ನಾನು ಡೆಫಿನೆಟ್ಲಿ ಹೇಳ್ತೀನಿ, ಶೋಭಾ ನಾರಾಯಣ್ಕರ್ ಇಸ್ ಮೈ ಪ್ರೌಡ್ ಸ್ಟೂಡೆಂಟ್ ಆಫ್ ಗೋಲ್ಡನ್ ವಾಯ್ಸ್ ಫ್ಯಾಮಿಲಿ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಅವರಲ್ಲಿರೋ ಕಲೆಯನ್ನ ಆದಷ್ಟು ಉಪಯೋಗಿಸ್ಕೊಳ್ಳಿ ಅಂತ ರೆಕಮೆಂಡ್ ಕೂಡ ಮಾಡ್ತೀನಿ ಈ ಮೂಲಕ. ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅದೇ ರೀತಿ ನೀವು ನಮ್ಮ ಗೋಲ್ಡನ್ ವಾಯ್ಸ್ ನ ರೆಕಮೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಶೋಭಾ ಅವರೇ? ಖಂಡಿತವಾಗ್ಲೂ, ಕಲಿಕೆ ಅಂತದ್ದು ಬಹಳ ಇದೆ. ಅಂಡ್ ಐ ತಿಂಕ್ ವಾಯ್ಸ್ ರಿಲೇಟೆಡ್ ಧ್ವನಿ ಕ್ಷೇತ್ರದಲ್ಲಿ ಯಾರು ಬರಬೇಕು ಅಂತಿದ್ದಾರೆ, ಗೋಲ್ಡನ್ ವಾಯ್ಸ್ ಇಸ್ ದಿ ಓನ್ಲಿ ಪ್ಲೇಸ್ ಅಂಡ್ ಇಟ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಸರ್ವೈವ್. ಇದು ನಾನು ಖಂಡಿತವಾಗ್ಲೂ, ನನಗೆ ಗೊತ್ತಿರೋ ಅಂತ ಅಷ್ಟು ಜನಗಳಿಗೆ ನಾನು ಹೇಳಿದೀನಿ. ನಾನು ಯಾರ ಹತ್ರ ನಾನು ಮಾತಾಡಿದ್ರು ನಾನು ಹೇಳಿದೀನಿ, ನಿಮಗೆ ವಾಯ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಬನ್ನಿ, ಅವಕಾಶಗಳು ಹೇರಳವಾಗಿದೆ ಇಲ್ಲಿ, ಕಲ್ತ್ಕೊಳ್ಳಿ, ಕಲ್ತ್ಕೊಂಡು ಹೋಗಿ. ಸ್ಟುಡಿಯೋಗೆ ಹೋಗ್ತಾ ಇದ್ದಂಗೆ ಯಾರು ನಮ್ಮನ್ನು ಕಳಿಸೋದಿಲ್ಲ, ಕಲ್ತ್ಕೊಂಡು ಹೋಗಿ ಅಂತ ನಾನು ಖಂಡಿತವಾಗ್ಲೂ ಇಷ್ಟು ದಿನ ಸಾಕಷ್ಟು ರೆಫರೆನ್ಸಸ್ ನಾ ಕೊಟ್ಟಿದ್ದೀನಿ. ಈಗಲೂ ಅಷ್ಟೇ, ಖಂಡಿತವಾಗ್ಲೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತ ನನ್ನ ನೋಟಿಸಿಗೆ ಬಂದ್ರೆ ನಾನು ಅದನ್ನ ಡೆಫಿನೆಟ್ಲಿ ಗೋಲ್ಡನ್ ವಾಯ್ಸ್ಗೆ ನಾನು ರೆಫರ್ ಮಾಡೇ ಮಾಡ್ತೀನಿ ಸರ್. ಇದರಲ್ಲಿ ನಾನು ಎರಡನೇ ಯೋಚನೆನೇ ಇಲ್ಲ, ನೋ ಸೆಕೆಂಡ್ ಥಾಟ್. ಥ್ಯಾಂಕ್ ಯು ಸೋ ಮಚ್ ಶೋಭಾ ಅವರ. ಎಸ್ ಎಸ್ ಶೋಭಾ ಅವರೇ, ಈ ಗೋಲ್ಡನ್ ಟಾಕ್ ಅಲ್ಲಿ ಯೂಶುವಲ್ ಆಗಿ ಒಂದು ಪ್ರಶ್ನೆ ಎಲ್ಲಾರನ್ನು ಕೇಳ್ತೀನಿ ನಾನು, ಅದೇನಂದ್ರೆ ನೀವು ಗೋಲ್ಡನ್ ವಾಯ್ಸ್ ಗೆ ಫೀಸ್ ಅಂತ ಕೊಟ್ಟಿದ್ದೀರಲ್ಲ, ಅದು ವಾಪಸ್ ಬಂತಾ ನಿಮ್ಗೆ ಅಥವಾ ಅದಕ್ಕಿಂತ ಹೆಚ್ಚು ದುಡ್ದಿದ್ದೀರಾ, ಅದನ್ನ ತಿಳಿಸ್ಕೊಡಿ ನಮ್ಮ ಪ್ರೇಕ್ಷಕರಿಗೆ. ಸರ್, ಅದಕ್ಕಿಂತ ನಾನು ಹೆಚ್ಚೇ ದುಡ್ದಿದ್ದೀನಿ. ನಾನು ಎಷ್ಟು ಗೋಲ್ಡನ್ ವಾಯ್ಸ್ ಕೊಟ್ಟಿದ್ದೀನಿ, ಕಲಿಕೆಯ ಮುಖಾಂತರ ಆಗಲಿ, ಫೀಸ್ ಮುಖಾಂತರ ಆಗಲಿ, ಅಥವಾ ನನಗೆ ಸಿಕ್ಕಿರುವಂತಹ ಒಂದು ರೆಕಗ್ನಿಷನ್ ಮುಖಾಂತರ ಆಗಲಿ, ಇಂಡಸ್ಟ್ರಿನಲ್ಲಿ ಈ ತರ ಒಂದು ಪುಟ್ಟ ಆರ್ಟಿಸ್ಟ್ ಇದಾರೆ ಅನ್ನೋದು ಒಂದು ಏನಿದೆ, ಒಂದು ಹೆಸರು ಏನಿದೆ, ಅದು ನನಗೆ ವಾಪಸ್ ಬಂದಿದೆ ಸರ್. ಖಂಡಿತವಾಗ್ಲೂ ನನಗೆ ವಾಪಸ್ ಬಂದಿದೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಎರಡನೇ ಆಲೋಚನೆ ಎರಡನೇ ಮಾತಿಲ್ಲ. ಖಂಡಿತವಾಗ್ಲೂ ನನಗೆ ಎಲ್ಲಾ ರೀತಿನೂ ವಾಪಸ್ ಬಂದಿದೆ, ಕೊಟ್ಟಿರೋ ದುಡ್ಡು ಮಾತ್ರ. ಆದ್ರೆ ನನಗೆ ವಾಪಸ್ ಬಂದಿರೋದು ನನ್ನ ಕಲಿಕೆ, ನನ್ನ ಹೆಸರು, ಅಂಡ್ ನಾನು ಮಾಡಿರುವಂತಹ ಚಿಕ್ಕ 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 ಪ್ರಾಜೆಕ್ಟ್ಸ್ ನಾನು ಹೇಳ್ಕೋಬಹುದು ಹೆಮ್ಮೆಯಿಂದ ಅಂತ ಹೇಳಿದಾಗ. ಶೋಭಾ ಅವರೇ, ಈ ಒಂದು ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಾನೊಬ್ನೇ ಕಾರಣಕರ್ತ ಆಗಿರಲ್ಲ, ನನಗೂ ಗೊತ್ತಿದೆ ಹಲವಾರು ವ್ಯಕ್ತಿಗಳಿದ್ದಾರೆ, ಅದು ನಮ್ಮ ಗೋಲ್ಡನ್ ವಾಯ್ಸ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಇರ್ಬೋದು, ನಿಮ್ಗೆ ಬೇರೆ ತರ ಮಾರ್ಗದರ್ಶನ ನೀಡಿದವರು ಇರ್ಬೋದು, ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋ ಸಮಯ ಇದು. ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆಲ್ಲ ಹೇಳ್ತೀರಾ ನೀವು, ಹೇಳ್ಬೋದು ಈಗ? ಖಂಡಿತವಾಗ್ಲೂ ಸರ್, ಯಾಕಂದ್ರೆ 3 ವರ್ಷದ ಒಂದು ಜರ್ನಿ ಚಿಕ್ಕ ಜರ್ನಿ ಅಲ್ಲ. ನಾನು ಶುರು ಮಾಡಿದಾಗ ಮೊದಲನೇದಾಗಿ ಒಂದು ಒಂದು 106 ನಮಸ್ಕಾರಗಳನ್ನ, ಧನ್ಯವಾದಗಳನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ವೋಟ್ ಆಫ್ ಥ್ಯಾಂಕ್ಸ್. ಅಂಡ್ ನಾನು ಸೇರ್ಕೊಂಡಾಗ ನನ್ನ ಬ್ಯಾಚ್ ಅಲ್ಲಿ ಅಂತ ಹೇಳಿದಾಗ ನನಗೆ ಅನಿಕೇತ್ ಅಂತ ಇದ್ರು, ಅನಿಕೇತ್ ಶ್ರೀವಾತ್ಸವ ಅಂತ, ಅವ್ರಿಗೆ ನಾನು ಫಸ್ಟ್ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ. ಅದಾದ್ಮೇಲೆ ದಿವ್ಯಾ ಪ್ರೇಮ್ ಅವರಿದ್ರು, ಅವರು ಕೂಡ ನನಗೊಂದು ಕ್ಲೋಸ್ ಫ್ರೆಂಡ್ ಆಗಿದ್ರು, ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋಗ್ತಾ ಹೋಗ್ತಾ ನನಗೆ ಬಹಳಷ್ಟು ಕಲಾವಿದ್ರು ಒಂದು ಪರಿಚಯ ಕೂಡ ಆಯ್ತು. ಅಂಡ್ ವಯಸ್ಸಲ್ಲಿ ದೊಡ್ಡವರಾಗಿದ್ರು ಕೂಡ ವಸಂತ್ ಕುಮಾರ್ ಸ್ಕಿ ಸರ್ಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ, ಡಾಕ್ಟರ್ ಪರಮೇಶ್ವರಪ್ಪ ಕುದ್ರಿ ಸರ್ಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಈಗ ಇವಾಗ ಸದ್ಯಕ್ಕೆ ಇರುವಂತಹ ಒಂದು ಗ್ರೂಪ್ ನಲ್ಲಿ ಎಲ್ಲರೂ ಕೂಡ ಬಹಳ ಅತ್ಯದ್ಭುತವಾಗಿ ಸ್ಪಂದಿಸ್ತಾರೆ ಏನೇ ಕೇಳಿದ್ರು. ದಿವ್ಯಾ ಭಾರದ್ವಾಜ್ ಆಗಿರ್ಲಿ, ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಸುಮಂತ್ ಮೇನ್ಲಿ ನಾನು ಒಂದು ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಸಾಕಷ್ಟು ಕ್ಲಬ್ ಹೌಸ್ ಸೆಷನ್ಸ್ ನಾನು ನಡೆಸಿದ್ದೀನಿ, ಸ್ಟೇಜ್ ಶೋಸ್ ನ ಏನೋ ನಾವು ಶೇರ್ ಮಾಡ್ಕೊಂಡಿದೀವಿ. ಸೊ ಫುಲ್ ಅಂಡ್ ಫೈನಲ್ ಆಗಿ ನನ್ನ ಕ್ಲೋಸ್ ಫ್ರೆಂಡ್ ವಿಹಾನ್ಗೆ ನಾನು ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾವತ್ತಿದ್ರು ಅಟ್ ಎನಿ ಮೊಮೆಂಟ್ ನಾನು ಏನೇ ಕೇಳಿದ್ರು ಕೂಡ ನನಗೆ ಇಲ್ಲ ಅಂತ ಹೇಳ್ದಿರಾನೆ, ಒಂದು ನೆಗೆಟಿವ್ ಒಪಿನಿಯನ್ ಕೊಡ್ದಿರಾನೆ, ಇವರೆಲ್ಲರೂ ನನ್ನನ್ನು ಪ್ರೋತ್ಸಾಹ ಮಾಡಿದ್ದಾರೆ, ಎಲ್ಲರೂ ನನಗೊಂದು ಸಹಾಯ ಕೊಟ್ಟಿದ್ದಾರೆ, ಬೆಂತಟ್ಟಿ ನನಗೆ ಮುಂದೆ ಹೋಗು ಅಂತ ಹೇಳಿದ್ದಾರೆ. ಸೊ ಇವರೆಲ್ಲರಿಗೂ ನಾನೊಂದು ಬಿಗ್ ವೋಟ್ ಆಫ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್, ಇನ್ಕ್ಲೂಡಿಂಗ್ ವಾಣಿ ಮೇಡಮ್ ಕೂಡ. ಬಿಕಾಸ್ ನಾವು ಸ್ಟೇಜ್ ಶೋ ಮಾಡಿದಾಗ ವಾಣಿ ಮೇಡಮ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು, ಅವ್ರು ತುಂಬಾ ಸಹಾಯ ಮಾಡಿದ್ದಾರೆ, ವೆರಿ ಡೌನ್ ಟು ಅರ್ತ್ ವಾಣಿ ಮೇಡಮ್. ಇಲ್ಲಿಂದಲೇ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಬಂದಿರುವಂತಹ ಪ್ರತಿಯೊಬ್ಬರು ಕಲಾವಿದ್ರು ಇನ್ನೂ ಹೆಚ್ಚು ಹೆಚ್ಚು ಜನ ಗೋಲ್ಡನ್ ವಾಯ್ಸ್ಗೆ ಬರ್ಲಿ. ಈ ಗೋಲ್ಡನ್ ವಾಯ್ಸ್ ಸಂಸ್ಥೆ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಿಂದನೂ ಮುಂದೆ ಹೋಗಿ ಸಾಗಿ
ಒಂದು ಅತ್ಯದ್ಭುತವಾದ ಒಂದು ಅಸೋಸಿಯೇಷನ್ ಆಗಲಿ, ಒಳ್ಳೆ ಒಳ್ಳೆ ಕಲಾವಿದರು ಇದರಿಂದ ಬೆಳೆದು ಹೊರಗೆ ಬರಲಿ ಅಂತ ಆಶಿಸ್ತಾ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇದು ನಮ್ಮ ಶೋಭಾ ನಾರಾಯಣ್ಕರ್ ಅವರ ಒಂದು ಯಶಸ್ಸಿನ ಪಯಣ. ಸೊ ನೀವು ಕೂಡ ಧ್ವನಿ ಲೋಕದಲ್ಲಿ ಏನಾದರೂ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ, ನಿಮ್ಮ ಎಲ್ಲ ಕುತೂಹಲಗಳಿಗೆ ಗೋಲ್ಡನ್ ವಾಯ್ಸ್ ಒಂದು ಉತ್ತರವಾಗಿದೆ. ಈ ಕೂಡಲೇ ತಡ ಮಾಡದೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿರೋ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಸೊ ಮೇಕ್ ಮನಿ ವಿತ್ ಯುವರ್ ವಾಯ್ಸ್ ಅನ್ನೋ ವರ್ಕ್ಶಾಪ್ ಫ್ರೀಯಾಗಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ನಿಮ್ಗೆ ಈ ಕ್ಷೇತ್ರ ಫಿಟ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಳ್ಳಿ. ನೀವು ಒಬ್ರು ಉತ್ತಮ ಧ್ವನಿ ಕಲಾವಿದರಾಗಿ ಬೆಳೀರಿ, ಸದಾ ಗೋಲ್ಡನ್ ವಾಯ್ಸ್ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಈ ಕಾರ್ಯಕ್ರಮ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅದಕ್ಕಿಂತ ಹೆಚ್ಚಾಗಿ ಶೋಭಾ ನಾರಾಯಣ್ಕರ್ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ.